ನಮಸ್ಕಾರ ವೀಕ್ಷಕರೆ, ಉಡುಪಿ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ರೆಡಿ ಟು ಈಟ್ ಗೊಜ್ಜವಲಕ್ಕಿ ಮಿಕ್ಸ್, ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಕೇವಲ ಅರ್ಧ ಕಪ್ ನೀರು ಹಾಗೂ ರೆಡಿ ಟು ಈಟ್ ಮಿಕ್ಸ್ ಇದ್ದರೆ ನಿಮ್ಮ ಬೆಳಗಿನ ತಿಂಡಿಯನ್ನು ತಯಾರಿಸ್ಬೋದು. ಸ್ಟೌವ್ನ ಅಗತ್ಯ ಇಲ್ಲ, ಬೇಯಿಸುವ ಕಟ್ ಮಾಡುವ ಕೆಲಸ ಇಲ್ಲ. ಅರ್ಧ ಕಪ್ ನೀರಿದ್ದರೆ ಗೊಜ್ಜವಲಕ್ಕಿ ರೆಡಿ. ನೋಡೋಣ ಹೇಗೆ ಮಾಡೋದು ಅಂತ. ನೀವು ದೂರ ದೂರಿಗೆ ಪ್ರಯಾಣಿಸುವಾಗ ಈ ಮಿಕ್ಸ್ ಅತ್ಯಂತ ಉಪಯೋಗಕಾರಿ. ಮೊದಲಿಗೆ ಒಂದು ಬಾಣಲೆ ಬಿಸಿ ಮಾಡಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೇನೆ. ಅದನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ಎಣ್ಣೆಯಲ್ಲಿ ಹುರ್ಕೊಳ್ಬೇಕಾಗತ್ತೆ. ಹುಣಸೆ ಹಣ್ಣಿನಲ್ಲಿರುವ ನೀರಿನ ಪಸೆ ಆರುವವರೆಗೂ ಸಣ್ಣ ಉರಿಯಲ್ಲಿ ಹುರಿದುಕೊಳ್ಬೇಕು. ಹುಣಸೆ ಹಣ್ಣಿನ ಪುಡಿ ಇದ್ದರೆ ಅದನ್ನೇ ನೇರವಾಗಿ ಕೂಡ ಬಳಸಬಹುದು. ಹುರಿದ ಹುಣಸೆ ಹಣ್ಣನ್ನು ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೇನೆ. ಅದಕ್ಕೆ ಸುಮಾರು 2 ಟೇಬಲ್ ಸ್ಪೂನಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಎರಡನ್ನೂ ಒಂದು ಸಲ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ತಾ ಇದ್ದೇನೆ. ಈಗ ಅದೇ ಮಿಕ್ಸಿ ಜಾರಿಗೆ 2 ಕಪ್ನಷ್ಟು ದಪ್ಪ ಅವಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಎಲ್ಲ ಒಟ್ಟಿಗೆ ತರಿತರಿಯಾಗುವಂತೆ ಪುಡಿ ಮಾಡಿಕೊಳ್ಬೇಕು. ನೋಡಿ, ಅವಲಕ್ಕಿ ತರಿತರಿಯಾಗಿ ಪುಡಿಯಾಗಿದೆ. ಈಗ ಬಾಣಲೆ ಬಿಸಿಗಿಟ್ಟು ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ, 2 ಟೀಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 1 ಟೀಸ್ಪೂನಷ್ಟು ಕಡಲೆಬೇಳೆ, 2 ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು 1/2 ಟೀಸ್ಪೂನಷ್ಟು ಇಂಗನ್ನು ಸೇರಿಸಿಕೊಂಡು ಕೈಯಾಡಿಸಿ. ಸಾಸಿವೆ ಚಟಪಟ ಸಿಡಿದು ಬೇಳೆಗಳೆಲ್ಲ ಸ್ವಲ್ಪ ಕೆಂಪಗಾಗುವಾಗ ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೂ 1/4 ಕಪ್ನಷ್ಟು ಕಡಲೆ ಬೀಜವನ್ನು ಸೇರಿಸ್ಕೊಳ್ತಾ ಇದ್ದೇನೆ. 2-3 ನಿಮಿಷ ಹುರಿದುಕೊಂಡಾದ ಮೇಲೆ ಅದಕ್ಕೆ 1/4 ಕಪ್ನಷ್ಟು ಸಾರಿನ ಪುಡಿ, 1/4 ಕಪ್ನಷ್ಟು ತೆಂಗಿನ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಗಮನಿಸಿ ವೀಕ್ಷಕರೇ, ಸ್ಟೌವನ್ನು ಸಂಪೂರ್ಣವಾಗಿ ಆಫ್ ಮಾಡಿಕೊಂಡು ಹುರಿಯೋದನ್ನು ಮುಂದುವರಿಸಬೇಕಾಗತ್ತೆ. ತೆಂಗಿನಕಾಯಿ ಬಾಣಲೆಯ ಬಿಸಿಗೆ ಹುರಿದುಕೊಳ್ಳುತ್ತೆ. ಈಗ 1/2 ಟೀಸ್ಪೂನಷ್ಟು ಉಪ್ಪು ಹಾಗೂ ಪುಡಿ ಮಾಡಿಟ್ಟುಕೊಂಡ ಅವಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಎಲ್ಲವೂ ಚೆನ್ನಾಗಿ ಹೊಂದಿಕೊಳ್ಳುವಂತೆ ಮಿಕ್ಸ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಇದನ್ನು ತಯಾರಿಸೋದು ಎಷ್ಟು ಸುಲಭ. ಒಂದು ಸಲ ನೀವು ತಯಾರಿಸಿಟ್ಟುಕೊಂಡ್ರೆ ಇದನ್ನು 1 ತಿಂಗಳುಗಳ ಕಾಲ ನೀವು ಬಳಸಬಹುದು. ನೀವು ದೂರ ದೂರಿಗೆ ಪ್ರಯಾಣಿಸುವಾಗ ಅಥವಾ ಹೋಟೆಲುಗಳ ಲಭ್ಯತೆ ಇರದ ಪ್ರದೇಶಗಳಲ್ಲಿ ಈ ಗೊಜ್ಜವಲಕ್ಕಿ ಮಿಕ್ಸನ್ನು ತೆಗೆದುಕೊಂಡು ಹೋದರೆ ಯಾವಾಗ ಬೇಕಾದರೂ ಹೊಟ್ಟೆ ತುಂಬಿಸಿಕೊಳ್ಳಬಹುದು. ಇದು ಈಗ ಸಂಪೂರ್ಣವಾಗಿ ತಣ್ಣಗಾಗಿದೆ. ಇದನ್ನು 1 ಡಬ್ಬಿಯಲ್ಲಿ ಶೇಖರಿಸ್ಕೊಳ್ತಾ ಇದ್ದೇನೆ. ವೀಕ್ಷಕರೇ, ಇದನ್ನು 1 ತಿಂಗಳು ಕೂಡ ನೀವು ಬಳಸಬಹುದು. ಈ ರೆಡಿ ಟು ಈಟ್ ಮಿಕ್ಸನ್ನು ಬಳಸಿ ಗೊಜ್ಜವಲಕ್ಕಿಯನ್ನು ದಿಢೀರಂತ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಕಪ್ನಷ್ಟು ಮಿಕ್ಸನ್ನು ತಗೊಂಡಿದ್ದೇನೆ. ಅದಕ್ಕೆ 1/4 ಕಪ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 15 ನಿಮಿಷಗಳ ಕಾಲ ಹಾಗೆಯೇ ಇಡಿ. ನೀವು ತಣ್ಣೀರನ್ನೇ ನೇರವಾಗಿ ಬಳಸಬಹುದು, ಬಿಸಿ ನೀರಿನ ಅವಶ್ಯಕತೆ ಕೂಡ ಇಲ್ಲ. ಈಗ ನೋಡಿ ವೀಕ್ಷಕರೇ, 15 ನಿಮಿಷ ಆಗಿದೆ. ಅವಲಕ್ಕಿ ನೀರನ್ನು ಸಂಪೂರ್ಣವಾಗಿ ಹೀರಿಕೊಂಡು ತಯಾರಾಗಿದೆ. ಮೃದುವಾಗಿ ಬಿಡಿ ಬಿಡಿಯಾಗಿ ರುಚಿ ರುಚಿಯಾದ ಗೊಜ್ಜವಲಕ್ಕಿ ತಯಾರಾಗಿದೆ. ನೀವು ಇದನ್ನು ದಪ್ಪ ಮೊಸರಿನೊಂದಿಗೆ ಕೂಡ ಸೇವಿಸಬಹುದು, ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ವೀಕ್ಷಕರೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.